ಆದರೆ ಎಲ್ಲಾ ಧರ್ಮದ ವ್ಯಾಪಾರಿಗಳಿಗೆ ಅನುಮತಿ ನೀಡಿದ್ದಕ್ಕೆ ಹಿಂದೂಪರ ಸಂಘಟನೆಗಳು ಕಿಡಿಕಾರಿವೆ. ಬೆಂಗಳೂರಿನಲ್ಲಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಬ್ರಹ್ಮರಜತ ರಥೋತ್ಸವ ನಡೆಯಿತು. ಈ ವೇಳೆ ಹಿಂದೂಯೇತರರ ವ್ಯಾಪಾರಕ್ಕೆ ಅವಕಾಶ ಬೇಡ ಅಂತ ಹಿಂದೂ ಸಂಘಟನೆಗಳು ಆಗ್ರಹಿಸಿದ್ವು. ಕೆಲ ಹಿಂದೂ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದು ನಂತರ ಬಿಡುಗಡೆ ಮಾಡಿದರು. ಇನ್ನು ನ್ಯೂಸ್ 18 ಗೆ ಮುಸ್ಲಿಂ ವ್ಯಾಪಾರಿಗಳು ಮಾತನಾಡಿದ್ದು, ಕಳೆದ 15 ವರ್ಷಗಳಿಂದ ನಾವು ಜಾತ್ರೆಗೆ ಬರ್ತಿದ್ದೇವೆ, ನಾವು ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಮಾಡುತ್ತೇವೆ, ಆದರೆ ಧರ್ಮದ ಹೆಸರಿನಲ್ಲಿ ಆಗ್ತಿರುವ ಬೆಳವಣಿಗೆಗಳಿಂದ ಬೇಸರವಾಗಿದೆ ಅಂತ ಹೇಳಿದರು. ಮುಸ್ಲಿಂಸರು ಅಂಗಡಿ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ, ಆದರೂ ನಾವು ಮಾಡ್ತಾ ಇದ್ದೀವಿ. ಅದು ಆಗಲೂ ಮಾಡ್ತಾ ಇದ್ದೀವಿ, ಯಾರು ಏನು ಡಿಸ್ಟರ್ಬ್ ಮಾಡಲಿಲ್ಲ. ನಮ್ಮದು ಆ ಕಾಲದಾಗಿಂದನೂ 15 20 ವರ್ಷದಿಂದನೂ ಬೆಳ್ಳಿ ತೆರಿಗೆ ನಾವು ಬರ್ತಾನೆ ಇದ್ದೀವಿ. ಆಮೇಲೆ ಅನೌನ್ಸ್ಮೆಂಟ್ ಆಗಿದೆ, ಆದರೆ ನಮಗೆ ಬಂದು ಯಾರೂ ಆ ಥರ ಮಡಗಬಾರ್ದು ನೀವು ಮುಸ್ಲಿಮ್ಸರು ಆ ಥರ ಈ ಥರ ಯಾರು ಬಂದು ಹೇಳಿಲ್ಲ. ಬರ್ತೀರಿ ಮೇಡಮ್, ನಾವು ದೇವಸ್ಥಾನ ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ. ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸನ್ನು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ನಾವು ಮುಸ್ಲಿಮ್ಸರು ಹಿಂದೂ ಅಂತ ಏನೂ ಇಲ್ಲ ಭಾವನೆ. ಅದು ಬಂದು ನಾವು ಕಳೆಗಜ ಗಣೇಶನ ದೇವಸ್ಥಾನ ಬಸವನ ದೇವಸ್ಥಾನ ಮಾಡ್ಕೊಂಡು ಬರ್ತೀವಿ. ಅದು ಮಾಡ್ಕೊಂಬಂದೆ ಮತ್ತೆ ಸ್ಟಾಲ್ ಇಲ್ಲಿ ಓಪನ್ ಮಾಡ್ತೀರಿ ಮೇಡಮ್? ಅಪ್ಪ ಜನರಿಗೆ ಮತ್ತೆ ನನ್ನನ್ನು ಚುನಾಯಿಸಿ ಕಳಿಸೋ ಒಂದು ಮನಸ್ಸು ಕೊಡು ಅಂತ ಕೇಳ್ಕೊಂಡು. ಓಕೆ, ನಮ್ಮ ಹಿಂದೂಗಳು ಯಾವತ್ತೂ ಮೈ ಮೇಲೆ ಬೀಳಲ್ಲ. ಯಾವುದೋ 4-5 ಹುಡುಗರು ಬಂದು ಸುಮ್ಮನೆ ಹಾರಾಡ್ತವೆ ಹೊರತು ಹಿಂದೂಗಳು ಯಾವತ್ತೂ ಯಾರನ್ನು ತೊಂದರೆ ಯಾರಿಗೂ ತೊಂದರೆ ಕೊಡದೇ ಇರೋಂಥ ಒಂದು ಸಮುದಾಯ ನಮ್ಮದು. ಸ್ವಾಮಿ ಅವರು ಹೊಟ್ಟೆ ಪಾಡವ್ರು ಏನೋ ಜೀವನ ಮಾಡ್ತಾ ಇದ್ದಾರೆ. ಅವನ್ನ ಒಂದು ದಿಂಗಳತಿ ಏನೋ ಒಂದು ಈ ದಿವಸ ಒಂದು 400-500 ರೂಪಾಯಿ ಸಂಪಾದನೆ ಮಾಡಿಕೊಂಡು ಅವನ ಹೆಂಡತಿ ಮಕ್ಕಳಿಗೆ ಊಟ ಮಾಡಿಸ್ತಾರೆ. ಇದು ಬಿಟ್ಟು ಬೇರೆ ಯಾವ ಥರದ ಅಲ್ಟೀರಿಯರ್ ಮೋಟಿವ್ ಅಂತೂ ಇಲ್ವಲ್ಲ ನಮ್ಮಲ್ಲಿ ಯಾರಲ್ಲೂ. ಬೆಂಗಳೂರಿನ ವಿವಿಪುರಂನಲ್ಲಿ ಸುಬ್ರಹ್ಮಣ್ಯ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ಗರುಡ ಪ್ರದಕ್ಷಿಣೆ ಹಾಕಿದೆ. ದೇವಾಲಯ ಸುತ್ತಮುತ್ತ ಗರುಡ ಒಂದು ಪ್ರದಕ್ಷಿಣೆ ಹಾಕಿದೆ. ಗರುಡ ಪ್ರದಕ್ಷಿಣೆ ಕಂಡು ಭಕ್ತರು ಸಂತಸ ವ್ಯಕ್ತಪಡಿಸಿದರು. ಒಳ್ಳೆ ಮನಸ್ಸಿಂದ ಬಂದಿದ್ರಿ, ಹಾಗೆ ಒಂದು ಒಳ್ಳೆ ಮನಸ್ಸಿಂದ ವಾಪಸ್ ಹೋಗಿ. ಕಾರಣ ಇಷ್ಟೇ, ನೀವು ಹೇಗೆ ದೇವರ ದರ್ಶನಕ್ಕೆ ಬಂದಿರ್ತೀರಿ ಹಾಗೇನೆ ಒಂದು ಯಾವುದೇ ವಸ್ತುಗಳು ಕಳ್ಕೊಳ್ಳೋದಕ್ಕೆ ಹೋದ್ರೆ ನಿಮಗೆ ತುಂಬ ಖುಷಿ ಆಗುತ್ತೆ. ಆದ್ರಿಂದ ಯಾವುದೇ ವಸ್ತುಗಳು ಕರಾವಳಿಯಲ್ಲೂ ವ್ಯಾಪಾರ ಧರ್ಮ ದಂಗಲ್ ತಾರಕಕ್ಕೇರಿದೆ. ಧರ್ಮ ದಂಗಲ್ ಆತಂಕದ ನಡುವೆಯೂ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಚಂಪಾಷಷ್ಠಿ ಮಹೋತ್ಸವ ಸಂಪನ್ನಗೊಂಡಿದೆ. ಜಾತ್ರೋತ್ಸವದ ಆರಂಭದಲ್ಲೇ ಹಿಂದೂ ಸಂಘಟನೆಗಳು ವ್ಯಾಪಾರ ನಿರ್ಬಂಧದ ಬ್ಯಾನರ್ ಹಾಕಿದ್ವು. ಹಿಂದೂಯೇತರರಿಗೆ ವ್ಯಾಪಾರ ನಿರ್ಬಂಧಿಸಿ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತು. ಹೀಗಾಗಿ ಮುಸ್ಲಿಂ ವ್ಯಾಪಾರಿಗಳು ಕುಕ್ಕೆ ಜಾತ್ರೆಯಲ್ಲಿ ಪಾಲ್ಗೊಂಡಿಲ್ಲ. ಬಾರಿಂದಲ್ಲ, ಪ್ರತಿ ಬಾರಿ ಕೂಡ ನಾವು ಹಿಂದೂ ಅಲ್ಲದರೂ ವ್ಯಾಪಾರಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಮೊದಲ ಬಾರಿಯಾಗಿ ಜಾಗರಣೆ ವೇದಿಕೆಯಿಂದ ಬ್ಯಾನರ್ ಅಳವಡಿಸಿದ್ದೇವೆ. ಇನ್ನು ಮುಂದೆ ಕೂಡ ವ್ಯಾಪಾರವನ್ನು ಕೊಡುವುದು ಸ್ಪಷ್ಟನೆ ಇರ್ತದೆ. ಯಾಕೆ ಅಂತ ಏನು ಕಾರಣ? ಕಾರಣ ಅಂದರೆ ಇದು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಮುಸ್ಲಿಂ ಸಮಾಜ ಭಾಗವಹಿಸ್ತಾ ಇದೆ. ಮೊನ್ನೆ ಮಂಗಳೂರಿನ ನಡೆದಂಥ ಶಾರೀಕ್ ಎಂಬಂಥ ಕುಕ್ಕರ್ ಸ್ಫೋಟ, ದೇಶ ವಿರೋಧಿ ತುಕಡಿ ತುಕಡಿ ಗ್ಯಾಂಗ್ನ ಹೋರಾಟಗಳು, ಕೆಲವು ಇನ್ನಿತರ ದೇಶ ವಿರೋಧಿ ಘೋಷಣೆಗಳು, ಕಾಶ್ಮೀರದಲ್ಲಿ ನಡೆದ ಸೈನಿಕರ ಮೇಲಿನ ಕಲ್ಲು ತೂರಾಟ ಇತ್ಯಾದಿ ಕಾರಣಗಳಿಂದ ದೇಶ ವಿರೋಧಿ ಘೋಷಣೆಗಳಿಗಾಗಿ ಇದರಿಂದಾಗಿ